ಗಡಿನಾಡಿನಲ್ಲಿ ಭಯ ಎಬ್ಬಿಸಿರುವ ಮಹಾಮಾರಿ ನಿಫಾ ವೈರಸ್ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್, ಈ ನಿಫಾ ವೈರಸ್ ಬಗ್ಗೆ ಜನರು ಎಚ್ಚರಿಕೆಯಿಂದಿರಬೇಕು. ಈ ಕಾಯಿಲೆ ವೈರಸ್ನಿಂದ ಹರಡೋದಲ್ಲ, ನಾವು ತಿನ್ನುವಂತಹ ಹಣ್ಣು ಹಂಪಲುಗಳಿಂದ ಹರಡೋದ್ರಿಂದ ಹಣ್ಣುಗಳನ್ನು ಚೆನ್ನಾಗಿ ಶುಚಿಗೊಳಿಸಿ ತಿನ್ನಬೇಕು ಮತ್ತು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಎಂದರು. ಇನ್ನು ಪ್ರತಿ ಶಾಲಾ ಕಾಲೇಜಿನ ಮಕ್ಕಳು ಹಾಗೂ ಪೋಷಕರಿಗೆ ಈ ಬಗ್ಗೆ ಜನಜಾಗೃತಿಯನ್ನು ನೀಡಬೇಕೆಂದು ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು. ಮಾತ್ರವಲ್ಲದೆ ಪ್ರತಿ ಕಚೇರಿ ಅಂಗಡಿ ಮುಂಗಟ್ಟುಗಳಿಗೂ ಮುಂಜಾಗ್ರತೆಯ ಬಗ್ಗೆ ಸೂಚನೆ ನೀಡಬೇಕು ಅಂತ ಹೇಳಿದರು. ಇನ್ನು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ರಾಮಕೃಷ್ಣ ರಾವ್ ನಿಫಾ ವೈರಸ್ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ಸೆಲ್ವಮಣಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದು ನಾವು ಶಾಲೆಯಲ್ಲಿ ಮತ್ತು ಪೇರೆಂಟ್ಸ್ ಮೇನ್ ಶುರುವಿನ ಸ್ಕೂಲ್ಸ್ ಅದಕ್ಕೊಂದು ದೊಡ್ಡ ಮಟ್ಟದ ಅವೇರ್ನೆಸ್ ನಾವು ಶಾಲೆಯಲ್ಲಿ ಇವತ್ತು ಆಗಬೇಕು. ಎಲ್ಲ ನಮ್ಮ ಎಜುಕೇಷನ್ ಕರೆಸಿಕೊಂಡು ಆ ಟೀಚರ್ನವರು ಅವರು ಶಾಲೆ ಮತ್ತು ಕಾಲೇಜ್ನಲ್ಲಿ ಶಾಲೆ ಪ್ರಾರಂಭ ಆಗೋದು 5 ಮಿನಿಟ್ಸ್ ಮುಂಚೆ ಅದನ್ನು ಹೇಳಿದರೆ ದಟ್ ರ್ಯಾಪಿಡ್ ದಿ ಗೋಟ್ ಎವ್ರಿ ಹೌಸ್ ಮತ್ತು ಕರೆಸ್ತೇ ಹೋದ್ರು ಟೀಚರ್ ಶುಡ್ 5 ಮಿನಿಟ್ಸ್ ಕ್ಲಾಸ್ ಎನಿ ಟೈಮ್ ಓನ್ಲಿ ದೆನ್ ದೇ ಶುಡ್ ಗೋ ಅಂಡ್ ಕನ್ವೀಟ್ ಇನ್ ಯ ಹೌಸ್ ಆಲ್ಸೋ. ಸೊ ಅವರೇನಿದೆ ಅದನ್ನು ಅವ್ರು ಕೂಡ ಕೇಳ್ತಾರೆ ಮತ್ತು ಮನೆಯಲ್ಲಿ ಕೂಡ ಅವ್ರಿಗೆ ಹೇಳ್ತಾರೆ ಮತ್ತು ಭಾಳ ಸ್ಪಷ್ಟವಾಗಿ ಕ್ಲೀನಾಗಿರಬೇಕು. ಎರಡನೇದೇನು, ನಾವೆಲ್ಲ ಫ್ರೂಟ್ಸ್ ಬಿಸ್ನೆಸ್ ಯಾರಿದ್ದಾರೆ ಅವ್ರನ್ನ ಕೂಡ ಒಂದು ದೊಡ್ಡ ಮಟ್ಟದ ಜಾಗದಲ್ಲಿ ಕೊಡಬೇಕು. ದೇ ಶುಡ್ ಬಿಲ್ ಬಿ ಅವೇರ್ ಇದರಲ್ಲಿ ಆಲ್ ಫ್ರೂಟ್ಸ್ ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಯಾರಿದ್ದಾರ ದೇ ಆಲ್ಸೊ ಶುಡ್ ಸೀ ದ್ಯಾಟ್ ಎನಿಥಿಂಗ್ ಸ್ಮಾಲ್ ಡೌಟ್ ದೇ ಗೇಟ್ ದೇ ಶುಡ್ ಡಿಸ್ಟ್ರಾಯ್ ಇಟ್. ಅವ್ರ ದುಡ್ಡಿಗಾಸ್ಕೋಸ್ಕರ ಇದನ್ನು ಲಾಸ್ ಆದರೆ ಆ ವಿಚಾರ ಅಲ್ಲಿ ಈ ಟೈಮಲ್ಲಿ ಇರಬಾರ್ದು. ಇಟ್ಸ್ ನಾಟ್ ದ ಟೈಮ್ ವೇರ್ ದೇ ಕ್ಯಾನ್ ಟೇಕ್ ರಿಸ್ಕ್ ಇದರಲ್ಲಿ. ಸೊ ಫ್ರೂಟ್ಸ್ ಹೋಲ್ಸೇಲ್ ಬಿಸ್ನೆಸ್ ಮತ್ತು ಇವರಿಗೆ ಕೂಡ